ಈಗ ಸುಮಾರು ಜನ ಬ್ಯಾಡ್ ಕೊಲೆಸ್ಟ್ರಾಲ್ ಎಂದು ಕಷ್ಟ ಪಡ್ತಾ ಇದಾರೆ ಅದು ಬ್ಯಾಡ್ ಕೊಲೆಸ್ಟ್ರಾಲ್ ಅಂದ್ರೆ ಈ ಪರ್ಟಿಕ್ಯುಲರ್ ಆರ್ಗನ್ಗೆ ಸಮಸ್ಯೆ ಇದೆ ಅದಕ್ಕೂ ಮಾತ್ರೆ ಕೊಡಿ ನಾನು ತಿಂತೀನಿ ಅದಕ್ಕೆ ಆಪರೇಷನ್ ಮಾಡಿ ಇಲ್ಲಾಂದ್ರೆ ಅದಕ್ಕೆ ಇಂಜೆಕ್ಷನ್ ಕೊಡಿ ಈ ತರ ನೀವು ತೊಗೊಂಡು ಹೋಗ್ತಾ ಇದ್ರೆ ಖಂಡಿತವಾಗಿ ನಿಮ್ಗೂ ಆಗಲ್ಲ ನಮಗೂ ಅದು ಯಾವತ್ತು ನಮ್ಗೂ ರೆಸಲ್ಯೂಷನ್ ಸಿಗ್ತಾ ಇಲ್ಲವೋ ಒಂದು ಪರಿಣಾಮ ಸಿಗ್ತಾ ಇಲ್ಲವೋ ಅದರಿಂದ ಬರೋದೇ ಬ್ಲಡ್ ಪ್ರೆಷರ್ ಹೈಪರ್ ಟೆನ್ಷನ್ ನಾನು ಹೇಳಿದೆ ಬ್ಯಾಡ್ ಕೊಲೆಸ್ಟ್ರಾಲ್ನು ಯಾವ ಥರ ಕಡಿಮೆ ಮಾಡಬಹುದು ಈ ಬ್ಯಾಡ್ ಕೊಲೆಸ್ಟ್ರಾಲ್ಗೆ ಕಾರಣ ಏನು ಮೂಲ ಕಾರಣ ಏನು ಸ್ಟ್ರೆಸ್ ವಿಸ್ತಾರ ಎಲ್ಲರಿಗೂ ನಮಸ್ಕಾರ ಸ್ವಾಗತ ನಮ್ಮ ಕಾರ್ಯಕ್ರಮಕ್ಕೂ ಈ ದಿನ ನಾನು ನಿಮಗೂ ಲಾಸ್ಟ್ ಟೈಮ್ ಸೆಂಟ್ರಲ್ ನರ್ವಸ್ ಸಿಸ್ಟಮ್ ನಿಂದು ಒಂದು ಸಮಸ್ಯೆಗಳು ಬರೋದು ಯಾವ ಥರ ಒಂದು ಸ್ಟ್ರೆಸ್ಸು ನಾವು ಏನು ತಗೊಳ್ತೀವೋ ಅದರಿಂದ ಬ್ಲಡ್ ಪ್ರೆಷರ್ ಬರ್ತಾ ಇದೆ ಆಕ್ಸಿಜನೇಟೆಡ್ ಬ್ಲಡ್ ಬ್ರೈನ್ಗೂ ಸಿಗ್ತಾ ಇಲ್ಲ ಅಂತ ಹೇಳಿದ್ದೀನಿ ನೆಕ್ಸ್ಟ್ ಸಮಸ್ಯೆ ಏನಾಗ್ಬೋದು ಇದ್ರ ನಿಂದು ಇದಕ್ಕೂ ನಾನು ಒಂದು ಲಿಂಕ್ ಕೊಡ್ತಾ ಇದ್ದೀನಿ ಅದುವೇ ನಾವು ನೋಡಿದರೆ ಬ್ಯಾಡ್ ಕೊಲೆಸ್ಟ್ರಾಲ್ ಈಗ ಸುಮಾರು ಜನ ಬ್ಯಾಡ್ ಕೊಲೆಸ್ಟ್ರಾಲ್ನಂದು ಕಷ್ಟಪಡ್ತಾ ಇದ್ದಾರೆ ಅದು ಬ್ಯಾಡ್ ಕೊಲೆಸ್ಟ್ರಾಲ್ ಅಂದರೆ ಅದು ರಿಲೇಟೆಡ್ ಟು ಹಾರ್ಟ್ ಅದು ಹಾರ್ಟ್ ಒಂದೇ ನಾವು ಹೇಳೋದಕ್ಕಾಗಲ್ಲ ಅದರ್ ಆರ್ಗನ್ಸ್ ಆಫ್ ದಿ ಬಾಡೀಸೂ ಇದೆ ಅದು ಕೆಲವು ಟೈಮ್ ಅದಕ್ಕೂ ತುಂಬ ಸಮಸ್ಯೆಗಳು ಕೊಡುತ್ತೆ ಬಟ್ ಯಾವುದು ಸಮಸ್ಯೆಗಳು ರೆಸ್ಟ್ ಆಫ್ ದಿ ಆರ್ಗನ್ಸ್ ಪೆರಿಫರಲ್ ನರ್ವಸ್ ಸಿಸ್ಟಮಲ್ಲಿ ಇದೋ ಅದಕ್ಕೂ ಮೂಲ ಕಾರಣ ಏನಿರುತ್ತದೆ ಅಂದರೆ ಸೆಂಟ್ರಲ್ ನರ್ವಸ್ ಸಿಸ್ಟಮ್ ಇದನ್ನು ಅರ್ಥ ಮಾಡ್ಕೊಳ್ಳಿ ಈಗ ನಿಮಗೂ ಬೇಸ್ ಮೂಲ ಕಾರಣ ಗೊತ್ತಿಲ್ಲ ಅಂದರೆ ಈ ಪರ್ಟಿಕ್ಯುಲರ್ ಆರ್ಗನ್ಗೂ ನನಗೆ ಸಮಸ್ಯೆ ಇದೆ ಅದಕ್ಕೆ ಮಾತ್ರೆ ಕೊಡಿ ನಾನು ತಿಂತೀನಿ ಅದಕ್ಕೆ ಆಪ್ರೇಷನ್ ಮಾಡಿ ಇಲ್ಲಾಂದರೆ ಅದಕ್ಕೆ ಇಂಜೆಕ್ಷನ್ ಕೊಡಿ ಈ ಥರ ನೀವು ತೊಗೊಂಡು ಇದ್ದರೆ ಖಂಡಿತವಾಗಿ ನಿಮಗೂ ಗುಣಪಡಿಸೋದಕ್ಕೂ ಆಗಲ್ಲ ಯಾರೇ ಡಾಕ್ಟರು ಅದು ಗುಣಪಡಿಸೋದಕ್ಕೂ ಆಗೋಲ್ಲ ಬೇಸ್ ನಮಗೂ ಅರ್ಥ ಆಗಬೇಕು ಸೊ ಸೆಂಟ್ರಲ್ ಸಿಸ್ಟಮಲ್ಲಿ ಫಸ್ಟ್ ನಾನು ಹೇಳಿರೋದು ಹೈಪರ್ ಟೆನ್ಷನ್ ಯಾಕೆ ಕಾರಣ ನಾವು ಏನೇನೆಲ್ಲ ನೋಡ್ತಾ ಇದ್ದೀವೋ ಅದರಿಂದ ನಮಗೂ ಅದು ಯಾವತ್ತು ನಮಗೂ ರೆಸಲ್ಯೂಷನ್ ಇಲ್ಲವೋ ಒಂದು ಪರಿಣಾಮ ಸಿಗ್ತಾ ಇಲ್ಲವೋ ಅದರಿಂದ ಬರೋದೇ ಬ್ಲಡ್ ಪ್ರೆಷರ್ ಹೈಪರ್ ಟೆನ್ಷನ್ ನಾನು ಹೇಳಿದ್ದೀನಿ ಅದರಿಂದ ನೆಕ್ಸ್ಟ್ ಏನಾಗುತ್ತೆ ಸೆಕೆಂಡು ನಾವು ಏನೇನು ಊಟ ಮಾಡ್ತೀವೋ ಅದ್ರಲ್ಲ ಅಜೀರ್ಣ ಆಗುತ್ತೆ ಅದು ಅಜೀರ್ಣ ಆಗಿದರೆ ಏನಾಗುತ್ತೆ ಫ್ಯಾಟ್ಸು ಡೆಬ್ರಿಸ್ಟು ಹೇಳ್ತೀವೋ ಅದು ಕಲೆಕ್ಟ್ ಆಗುತ್ತೆ ನಮ್ಮ ಹಾರ್ಟ್ ವೆಸಲ್ಸಲ್ಲಿ ಹಾರ್ಟ್ ವೆಸಲ್ಸಲ್ಲಿ ಅದು ಕಲೆಕ್ಟ್ ಆಗುತ್ತೋ ಅದು ಇನಿಷಿಯಲ್ ಸ್ಟೇಜಲ್ಲಿ ಅದು ಬ್ಯಾಡ್ ಕೊಲೆಸ್ಟ್ರಾಲ್ ಆಗಿ ಶುರು ಆಗುತ್ತೆ ಬ್ಯಾಡ್ ಕೊಲೆಸ್ಟ್ರಾಲ್ ಅಂದರೆ ಏನು ಎರಡು ಪ್ರಕಾರ ಬ್ಯಾಡ್ ಕೊಲೆಸ್ಟ್ರಾಲ್ಸ್ ಇರುತ್ತೆ ಫಸ್ಟು ಟ್ರೈಗ್ಲೆಜ್ರೈಟ್ಸ್ ಟ್ರೈಗ್ಲೆಜ್ರೈಟ್ಸ್ ಏನು ನಾವು ಜಂಕ್ ಫುಡ್ಸ್ ಏನೇನು ತೊಗೊಳ್ತಾ ಇದೀವೋ ಒಂದು ಪ ಕಡೆ ಟೆನ್ಷನ್ ಇರೋದು ಬಿಡ್ತೀವಿ ಈಗ ನಾವು ಜಂಕ್ ಫುಡ್ಸ್ ತುಂಬ ತೊಗೊಳ್ತೀವಿ ಆಚೆ ಹೋಗಿದರೆ ಆಚೆ ಕೆಲಸ ಇದ್ದರೆ ಮನೆ ಫುಡ್ಡು ನಾವು ತೊಗೊಳ್ಳಲ್ಲ ಆವತ್ತು ನಮಗೆ ಏನಾಗುತ್ತೆ ಏನು ಸಿಗ್ತಾ ಇದ್ದೋ ತಿನ್ಬಿಡ್ತೀವಿ ಇಂಟು ತಿಂತೀವಿ ಅದು ಚೆನ್ನಾಗಿ ಫ್ರೈ ಮಾಡಿ ನಮಗೂ ಹೋಟೆಲಲ್ಲಿ ಕೊಡ್ತಾರೆ ಇಲ್ಲ ಎಣ್ಣೆ ತುಂಬ ಹಾಕಿ ಕೊಡ್ತಾರೆ ಅದೆಲ್ಲ ತಿಂತಾಯಿರ್ತೀವಿ ಅದರಿಂದ ನಮ್ಮ ಸ್ಟ್ರೆಸ್ ಲೆವೆಲ್ ಒಂದು ಕಡೆ ಇನ್ನೊಂದು ಕಡೆ ನಮ್ಮದು ಜಂಕ್ ಫುಡ್ಸ್ ಇದು ಎರಡು ಸೇರಿಬಿಟ್ರೆ ಅದು ಏನಾಗುತ್ತೆ ಟ್ರೈಗ್ಲಿಸ್ರೈಡ್ಸ್ ಹೆಚ್ಚಿಗೆ ಆಗುತ್ತೆ ಈಗ ಟ್ರೈಗ್ಲಿಸ್ರೈಡ್ಸ್ ಒಬ್ಬನಕ್ಕೂ ಒನ್ ಟ್ವೆಂಟಿ ಕೆಳಗಡೆ ಇರಬೇಕು ಇಲ್ಲ ಮ್ಯಾಕ್ಸಿಮಮ್ ಒನ್ ಟ್ವೆಂಟಿ ಇರಬೇಕು ಇಮಮ್ ಅದು ಇಲ್ಲಾಂದರೆ ಆ ಎಮ್ ಜಿ ಜಾಸ್ತಿ ಆಗಿಬಿಟ್ರೆ ಅದು ಆವತ್ತು ಏನಾಗತ್ತೆ ನಿಮಗೂ ಮೈಲ್ಡಾಗಿ ಹಾರ್ಟ್ ಪೇನ್ ಬರುತ್ತೆ ಇಲ್ಲಾಂದರೆ ಇಲ್ಲಿ ಸಿಂಪ್ಟಮ್ಸ್ ಬರ್ತಾ ಅಂದರೆ ಬ್ರೈನಲ್ಲಿ ಗಿಡಿನಸ್ ಬರೋದಕ್ಕೂ ಶುರು ಆಗುತ್ತೆ ಡಝಿನೆಸ್ ಹೇಳ್ಬೋದು ಗಿಡಿನಸ್ ಹೇಳ್ಬೋದು ಇಲ್ಲ ಪರ್ಫೆಕ್ಟಾಗಿ ವಿಶ್ವಲೈಸ್ ಮಾಡೋದಕ್ಕೂ ಬರಲ್ಲ ಈ ಥರ ತಲಸುತ್ತೋದು ಈ ಥರ ವಾಮಿಟಿಂಗ್ ಸೆನ್ಸೇಷನ್ ಬರೋದು ಇದೆಲ್ಲ ಬಂದುಬಿಟ್ರೆ ನೀವು ಅರ್ಥ ಮಾಡ್ಕೋಬೋದು ನಿಮ್ಮ ಬ್ಯಾಡ್ ಕೊಲೆಸ್ಟ್ರಾಲ್ ಸ್ವಲ್ಪ ಹೆಚ್ಚಿಗೆ ಆಗಿದೆ ಎಸ್ಪೆಷಲಿ ಟ್ರೈಗ್ಲಿಸೈಟ್ಸ್ ಈಗ ಅದ್ರ ಜೊತೆಗೆ ಹಾರ್ಟ್ ಬೀಟು ಕಡಿಮೆ ಆಗಿಬಿಡುತ್ತೆ ಹಾರ್ಟ್ಬೀಟ್ ಕಡಿಮೆ ಆಗಿದ್ದರೆ ಏನಾಗುತ್ತೆ ವಾಕಿಂಗ್ ಮಾಡೋದಕ್ಕಾಗಲ್ಲ ಮೇಲೆ ಎದ್ದಕ್ಕಾಗಲ್ಲ ಕೆಳಗಡೆ ಬರೋದಕ್ಕಾಗಲ್ಲ ಈ ಥರ ಸಮಸ್ಯೆಗಳು ಬಂದರೆ ಆವತ್ತು ನೀವು ಅರ್ಥ ಮಾಡ್ಕೋಬೋದು ಇದು ಪೂರ್ಣವಾಗಿ ರೇಟ್ಸ್ ಹೆಚ್ಚಿಗೆ ಆಗಿದೆ ನೆಕ್ಸ್ಟ್ ಡಯಾಗ್ನೋಸಿಸ್ ಲೋ ಡೆನ್ಸಿಟಿ ಲಿಪೋಪ್ರೋಟೀನ್ ಟು ಹೇಳ್ತೀವಿ ಅದೇ ಎಲ್ ಡಿ ಎಲ್ ಟು ಶಾರ್ಟ್ ಫಾರ್ಮ್ ಆಗಿ ಹೇಳ್ತಾರೆ ಅದಕ್ಕೆ ಕಾರಣ ಎರಡು ಕಾರಣ ಇರುತ್ತೆ ಒಂದು ಜೆನೆಟಿಕ್ ಫ್ಯಾಕ್ಟರ್ಸ್ ಆವತ್ತು ಅದು ಡಯಾಬಿಟಿಸ್ ಆಗಿ ಇರ್ಬೋದು ನಿಮ್ಮ ತಂದೆ ತಾಯಿಗೂ ಇರ್ಬೋದು ಇಲ್ಲ ಅವರ ತಂದೆ ತಾಯಿಕ್ಕಿದ್ದು ಅವ್ರನಿಂದ ಒಂದು ಜನ್ರೇಷನ್ ಬಿಟ್ಟು ಇನ್ನೊಂದು ಜನ್ರೇಷನ್ಗೆ ಪಾಸ್ ಆಗಿರ್ಬೋದು ಯಾವತ್ತು ನಿಮಗೆ ಬ್ಲಡ್ ಶುಗರ್ ಲೆವೆಲ್ ಜಾಸ್ತಿ ಆಗಿದೋ ಬ್ಲಡ್ ಸೆಲ್ಸಲ್ಲಿ ಆವತ್ತು ಅದು ನಿಮಗೂ ಲೋ ಡೆನ್ಸಿಟಿ ಲಿಪೋ ಆಗಿ ಇನ್ಷಿಯಲ್ ಸ್ಟೇಜಲ್ಲಿ ಬರುತ್ತೆ ಆವತ್ತು ಇನ್ಷಿಯಲ್ ಸ್ಟೇಜಲ್ಲಿ ಲೋ ಡೆನ್ಸಿಟಿ ಲಿಪೋ ಪ್ರೋಟೀನ್ ಜಾಸ್ತಿ ಆಗಿದರೆ ಅದಕ್ಕೆ ಸಿಮ್ಟಮ್ಸ್ ಯಾತ್ರೆ ಇರುತ್ತೆ ಅದು ನೋಡಿದರೆ ಕಣ್ಣು ಕಾಣಿಸಲ್ಲ ಮೈಲ್ಡಾಗಿ ಇಲ್ಲಾಂದರೆ ಅದಕ್ಕೆ ಸ್ಪೆಕ್ಸು ನೀವು ಒಂದು ಮೈನಸ್ ಪಾಯಿಂಟ್ ಫೈ ಈ ಥರ ಎಲ್ಲ ಮಾಡ್ಕೊಳ್ತೀರಾ ಅದು ಎಸ್ಪೆಕ್ಟ್ಸ್ ಹಾಕ್ಕೊಂಡ್ರೆ ನಿಮಗೂ ಚೆನ್ನಾಗಿ ಇರೋ ಥರ ಇರುತ್ತೆ ಬಟ್ ಇದು ಅಕೊಮ್ಲೇಷನ್ ಆಗಿ 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 ಫ್ಯೂಚರ್ ಲೆವೆಲಲ್ಲಿ ಅದು ಡಯಾಬಿಟೀಸ್ ಆಗಿ ಕನ್ವರ್ಟ್ ಆಗುತ್ತೆ ಸೊ ಈ ಎರಡು ಟೈಪ್ ಆಫ್ ಕೊಲೆಸ್ಟ್ರಾಲ್ಸು ಭಾಳ ಇದು ನಾಶ ಮಾಡುತ್ತೆ ನಮ್ಮ ಮೈನು ಅದು ಯಾವುದ್ಯಾವುದೋ ಆರ್ಗನ್ಸ್ನು ಅಫೆಕ್ಟ್ ಆಗ ಆಗ್ಬೋದು ಅಂದರೆ ಒಂದು ಹಾರ್ಟು ಇನ್ನೊಂದು ನೀವು ನೋಡಿದರೆ ಕಿಡ್ನಿ ಈ ಎರಡು ಥರ ಕೊಲೆಸ್ಟ್ರಾಲ್ಸನ್ನು ನೀವು ಕಡಿಮೆ ಮಾಡಬೇಕು ಆ ಕಡಿಮೆ ಮಾಡಬೇಕು ಅಂದರೆ ಎಕ್ಸಸ್ ಆಫ್ ವಾಕಿಂಗ್ ಎಕ್ಸಸ್ ಆಫ್ ಡ್ರಿಂಕಿಂಗ್ ವಾಟರ್ ಅದ್ರ ಜೊತೆಗೆ ನೀವು ಇದು ಗಾರ್ಲಿಕ್ಕು ಜಿಂಜರು ಪೆಪ್ಪರು ಈ ಥರ ಸ್ಪೈಸಿ ಐಟಮ್ಸ್ ನೀವು ಚೆನ್ನಾಗಿ ತೊಗೊಂಡ್ರೆ ನಿಮ್ಮ ಬ್ಲಡ್ ತಿನ್ನಾಗುತ್ತೆ ಬ್ಲಡ್ ಆಗಿದರೆ ನ್ಯಾಚುರಲ್ ಆಗಿ ನಿಮ್ಮ ಕೊಲೆಸ್ಟ್ರಾಲ್ಸ್ ಕಡಿಮೆ ಆಗಿಬಿಡುತ್ತೆ ಅದು ಅದು ಒಂದೇ ಇಲ್ಲ ಆ ಡಬ್ರೀಸ್ ಫ್ಯಾಟ್ಸ್ ಏನು ನಿಮ್ಮ ಆರ್ಟ್ರೀಸಲ್ಲಿ ಕಲೆಕ್ ಕಲೆಕ್ಟ್ ಆಗಿದೋ ಅದೆಲ್ಲ ಅಲ್ಲೇ ಬರ್ನ್ ಆಗಿಬಿಡುತ್ತೆ ಸೊ ಹೆಚ್ಚಿಗೆ ನಾನು ಹೇಳೋದು ಇದಕ್ಕೆ ಸಜೆಷನ್ ಏನಂದರೆ ಚೆನ್ನಾಗಿ ವಾಕ್ ಮಾಡಿ ನೀವು ಜಾಗ್ ಇಲ್ಲ ವಾಕ್ ಮಾಡಿ ಯೋಗ ಎಕ್ಸಸೈಸಸ್ ಮಾಡಿ ಅದರನೆಂದು ನಿಮಗೆ ಯಾವತ್ತೂ ಈ ಕೊಲೆಸ್ಟ್ರಾಲ್ ಬರಲ್ಲ ಈ ಕೊಲೆಸ್ಟ್ರಾಲ್ ಬಂದುಬಿಟ್ರೆ ನಿಮಗೂ ಭಾಳ ಕಷ್ಟ ಆಗತ್ತೆ ಈ ಕಷ್ಟನೆಂದು ನೀವು ಆಚೆ ಬರಬೇಕು ಅಂದರೆ ಈ ಪರಿಹಾರ ನೀವು ಮಾಡ್ಕೋಬೇಕು ಈಗ ಬಂದಾಯಿತು ಈಗ ನಾನು ಏನು ಮಾಡೋದು ಅದು ನೀವು ಕೇಳಿದರೆ ಬನ್ನಿ ಇದಕ್ಕೂ ನಾವು ಸುಲಭವಾಗಿ ಹೇಳ್ತೀವಿ ನಾನು ಇದಕ್ಕೂ ಹೋಗಿ ನಾನು ನಿಮ್ಮದು ಲಿಪಿಡ್ ಪ್ರೊಫೈಲ್ ಟೆಸ್ಟ್ ಎಲ್ಲ ನಾನು ಡಯಾಗ್ನೋಸಿಸ್ ಎಲ್ಲ ಮಾಡಲ್ಲ ಅದಕ್ಕೊಂದು ನೂರು ರೂಪಾಯಿ ಆಯ್ ರೂಪಾಯಿ ಸ ಸಾವಿರ ರೂಪಾಯೆಲ್ಲ ನಾನು ಖರ್ಚು ಮಾಡೋದಕ್ಕೂ ನಾನು ಪರ್ಮಿಷನ್ ಕೊಡೋಲ್ಲ ನಾನು ಚಿಕಿತ್ಸೆಯಲ್ಲಿ ಒಂದು ಬೆರಲ್ ಇಟ್ಕೊಂಡು ಪಾದ ಬೆರಲ್ ಇಟ್ಕೊಂಡು ನಾನು ಹೇಳಿಬಿಡ್ತೀನಿ ನಿಮ್ಮ ಎಷ್ಟು ನಿಮ್ಗೆ ಕೊಲೆಸ್ಟ್ರಾಲ್ ಇದೆಂಟು ಅದು ಇಲ್ಲಿ ಬಂದು ಅನುಭವ ಪಡ್ಬೋದು ಅದು ಹೇಳಿಬಿಟ್ಟು ಒಂದು ಐದು ದಿನ ಒಳಗಡೆ ನಿಮ್ಮ ಕೊಲೆಸ್ಟ್ರಾಲ್ ಫೋರ್ ಹಂಡ್ರೆಡ್ ಪ್ಲಸ್ ಕೂಡ ಇರಲಿ ಅದು ಕಡಿಮೆ ಮಾಡಿಬಿಟ್ಟು ನಿಮಗೆ ತೋರಿಸ್ವಿ ಎಷ್ಟು ಬೇವರು ಬರುತ್ತೆ ನೀವು ನೋಡಿ ನಾನು ಮುಟ್ಟಿದ ತಕ್ಷಣ ಒಂದು ನಾಡಿನ ಮುಟ್ಟಿದ ತಕ್ಷಣ ನಿಮ್ಗೆ ಬೇವರು ಬರುತ್ತೆ ಅದರಿಂದ ನಿಮ್ಮ ಟಾಕ್ಸಿನ್ಸ್ ಎಲ್ಲ ಬರ್ನ್ ಆಗುತ್ತೆ ನೀವು ಪರ್ಫೆಕ್ಟ್ ಆಗಿಬಿಡ್ತೀರಾ ಈ ಥರ ಕೇಸಸ್ ನಮ್ಮ ಹತ್ರ ತುಂಬ ಬ ಬಂದಿದೆ ಇದನ್ನೇ ಅವರು ಕೆಲವರು ಹೇಳ್ತಾರೆ ಸ್ಟೆನೋಸಿಸ್ಟು ಈ ಥರ ಸ್ಟೆನೋಸಿಸ್ ಆಗಿಬಿಟ್ರೆ ಯಾವುದಾದ್ರು ಒಂದು ಆರ್ಟ್ರಿಸಲ್ಲಿ ಸ್ಟೆನೋಸಿಸ್ ಆಗಿಬಿಟ್ರೆ ಅದು ಹಾರ್ಟ್ ರೀಜನಲ್ಲಿ ಆಯರ್ಟದಲ್ಲಿ ಆಗಿಬಿಟ್ರೆ ಅದರನ್ನೇ ಅವ್ರು ಹೇಳ್ತಾರೆ ಬ್ಯಾಡ್ ಕೊಲೆಸ್ಟ್ರಾಲ್ಟು ಸೊ ಇದು ನಾವು ಸರಿಪಡಿಸ್ಬೋದು ಇನ್ ಕೇಸ್ ಅದೇ ಲೋ ಡೆನ್ಸಿಟಿ ಲಿಪೋ ಇದು ಲಿಪೋಪ್ರೋಟೀನ್ ಪ್ರೋಟೀನ್ ಜಾಸ್ತಿ ಆಗಿದ್ದರೆ ಅದು ಶುಗರ್ ಕಾರಣ ನಿಂದು ಬರುತ್ತೆ ಹೈ ಶುಗರ್ ಆಗಿರುತ್ತೆ ಅದಕ್ಕೂ ಕೆಲವು ಪಾಯಿಂಟ್ಸ್ ಇದೆ ಕೆಲವು ಆರ್ಟ್ರೀಸು ಕೆಲವು ವೇನ್ಸ್ ಇದೆ ಅದು ಪಾದದಲ್ಲೇ ಬರ್ತಾ ಇದೆ ಅದು ನೀವು ಡಾರ್ಸಲ್ ಡಿಸ್ಟಲ್ ಆಟ್ರಿ ನಿಂದು ಮೇಲ್ಕಡೆ ಬರೋ ಟೈಮಲ್ಲಿ ಪಾಪ್ಯುಲಿಟಿಯ ಲಾಟ್ರಿ ನೀವರೇ ಬರೋ ಟೈಮಲ್ಲಿ ಅಲ್ಲಿ ಕೆಲವು ಇದು ಆರ್ಟ್ರೀಸ್ನ ಇದೆ ಅದು ವಿಚಾರ ನಾನು ಆ ಆರ್ಗನ್ಗೂ ಡಯಾಬಿಟೀಸ್ಗೂ ಯಾವತ್ತಿರ ಹೇಳಬೇಕು ಅದು ಹೇಳ್ತೀನಿ ಅಲ್ಲಿ ನಾವು ಪ್ರೆಷರ್ ಕೊಟ್ಟರೆ ಸಾಕು ಮ್ಯಾನಿಪ್ಯುಲೇಷನ್ ಸ್ಟಿಮ್ಯುಲೇಷನ್ ಮಾಡಿದರೆ ಆ ಲೋ ಡೆನ್ಸಿಟಿ ಲಿಪೋ ಪ್ರೋಟೀನ್ ಭಾಳ ಕಡಿಮೆ ಆಗುತ್ತೆ ಈ ಥರ ಒಂದು ಬ್ಯಾಡ್ ಕೊಲೆಸ್ಟ್ರಾಲ್ನು ಯಾವ ಥರ ಕಡಿಮೆ ಮಾಡ್ಬೋದು ಈ ಬ್ಯಾಡ್ ಕೊಲೆಸ್ಟ್ರಾಲ್ಗೆ ಕಾರಣ ಏನು ಮೂಲ ಕಾರಣ ಏನು ಸ್ಟ್ರೆಸ್ ಹೈಪರ್ ಟೆನ್ಷನ್ ಇದು ಬಿಡಬೇಕು ಅದರಿಂದ ಈಗ ನಿಮಗೂ ಅರ್ಥ ಆಗಿರ್ಬೋದು ಒಂದು ಕಡೆ ಬ್ಲಡ್ ಪ್ರೆಷರ್ ಜಾಸ್ತಿ ಆಗೋದಕ್ಕೆ ಕಾರಣ ಏನು ಇನ್ನೊಂದು ಕಡೆ ಬ್ಯಾಡ್ ಕೊಲೆಸ್ಟ್ರಾಲ್ ಬರೋದಕ್ಕೆ ಕಾರಣ ಏನು ಇದರಿಂದ ಸಮಸ್ಯೆಗಳು ಏನು ಬರ್ಬೋದು ಇದರ್ ಕಾರ್ಡಿಯಕ್ ಡಿಸ್ಫಂಕ್ಷನ್ ಆಗ್ಬೋದು ಅಂದರೆ ರೀನಲ್ ಡಿಸ್ಫಂಕ್ಷನ್ ಆಗ್ಬೋದು ಈ ಈ ಥರ ಒಂದು ಸಮಸ್ಯೆಗಳು ಸೆಂಟ್ರಲ್ ನರ್ವಸ್ ಸಿಸ್ಟಮ್ಗೂ ಪೆರಿಫರಲ್ ನರ್ವಸ್ ಸಿಸ್ಟಮ್ ಯಾವ ಥರ ಫಂಕ್ಷನ್ ಮಾಡ್ತಾ ಇದೆ ನಾನು ನಿಮಗೆ ಹೇಳ್ತೀನಿ ನೆಕ್ಸ್ಟ್ ಎಪಿಸೋಡಲ್ಲಿ ಇನ್ನೂ ವಿವರವಾಗಿ ನಾನು ಕಾರ್ಡಿಕ್ ಡಿಸ್ಫಂಕ್ಷನ್ ಏನುಂಟು ನಾನು ನಿಮಗೂ ಮಾಹಿತಿ ಕೊಡ್ತೀನಿ ಧನ್ಯವಾದ ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ವೆಲ್ ಐಕಾನ್ ಕ್ಲಿಕ್ ಮಾಡಿ ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ ಡಬ್ಲ್ಯೂ 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 ಡಾಟ್ ವಿಸ್ತಾರ ನ್ಯೂಸ್ ಡಾಟ್ ಕಾಮ್ ವೆಬ್ಸೈಟ್ಗೆ ವಿಸಿಟ್ ಮಾಡಿ ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ